ಹಾಯ್ ಫ್ರೆಂಡ್ಸ್, ನೀವು ಪೋಸ್ಟ್ ಆಫೀಸ್ನಲ್ಲಿ ಫೀಸ್ನ ಪೇ ಮಾಡಿದ್ಮೇಲೆ ಅಪ್ಲಿಕೇಶನ್ನ ಯಾವ ರೀತಿ ಪ್ರಿಂಟ್ ಔಟ್ ತೆಗೆದು ಅಂತ ಈ ವಿಡಿಯೋ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ ಲಾಸ್ಟ್ ಫುಲ್ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇದನ್ನು ನಿಮ್ಮ ಮೊಬೈಲ್ನಲ್ಲೂ ಕೂಡ ಪ್ರಿಂಟ್ ಔಟ್ ತಗೋಬೋದು. ಸೊ ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸೊ ಇವಾಗ ಸಿಸ್ಟಮ್ ನೋಡಿ ಯಾವ ರೀತಿ ಪ್ರಿಂಟ್ ಔಟ್ ತಗೊಳ್ಳೋದು ಅಂತ ಅಪ್ಲಿಕೇಶನ್ ನೋಡೋಣ. ಸೊ ಫಸ್ಟ್ KPTSL ವಿಸಿಟ್ ಗೆ, ದಟ್ ಮೀನ್ಸ್ KPTSL ರಿಕ್ವೈರ್ಮೆಂಟ್ 2022 ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಸೊ ಅಲ್ಲಿ ಸೆಕೆಂಡ್ ಆಪ್ಷನ್ ಅಪ್ಲಿಕೇಶನ್ ಫಾರ್ ವೇರಿಯಸ್ ಪೋಸ್ಟ್ ಇನ್ KPTSL ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜ್ ನಲ್ಲಿ 2 ಆಪ್ಷನ್ ಮಾತ್ರ ಇರುತ್ತೆ. ಸೊ ಲಾಸ್ಟ್ ಟೈಮ್ ನೆನ್ನೆ ಬಂದು ಸೊ KPTSL AEJEE ಮತ್ತೆ JEE ಮತ್ತೆ ಅಪ್ಲೋಡ್ ಫೋಟೋ ಥಂಬ್ ಇಂಪ್ರೆಷನ್ ಅಂಡ್ ಸಿಗ್ನೇಚರ್ ವಿತ್ ಕ್ಯಾಶ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಂತ ಆಪ್ಷನ್ ಇತ್ತು. ಬಟ್ ಇವತ್ತು ಜನರೇಟ್ ಪೋಸ್ಟಲ್ ಚಾನಲ್ ಅಂಡ್ ಪ್ರಿಂಟ್ ಅಪ್ಲಿಕೇಶನ್ ಮಾತ್ರ ಇರುತ್ತೆ. ಏನ್ ರೀಸನ್ ಅಂದ್ರೆ ಇವತ್ತು 8ನೇ ತಾರೀಕು, ಸೊ March 7 ಲಾಸ್ಟ್ ಡೇ ಆಗಿತ್ತು ಅಪ್ಲಿಕೇಶನ್ ಹಾಕಕ್ಕೆ. ಸೊ ಇವತ್ತು 8ನೇ ತಾರೀಕು, ಸೊ ಒಂದು ರೀಸನ್ ಇಂದ ಇನ್ ಮುಂದೆ ಹಾಕಕ್ಕಾಗಲ್ಲ. ಸೊ ಓನ್ಲಿ ಅಪ್ಲಿಕೇಶನ್ ಪ್ರಿಂಟ್ ತಗೋಬಹುದು ಮತ್ತೆ ಚಾನಲ್ನ ಜನರೇಟ್ ಮಾಡ್ಕೋಬಹುದು. ಸೊ ಇವಾಗ ನಾನು ಫೀಸ್ ಪೇ ಮಾಡಿದ್ದೀನಿ, ಬಟ್ ಯಾವ ರೀತಿ ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಳೋದು ಅಂತ ನೋಡೋಣ. ಸೊ ಕೆಲವೊಬ್ರು ಬಂದು ಇನ್ನೂ ಫೀಸ್ ಪೇ ಮಾಡಿದೆ ಸರ್, ಒಂದು ತಿಂಗಳ ಸಾರಿ 1 ವಾರ ಆಗಿದೆ, 4 to 5 days ಆಗಿದೆ, ಇನ್ನೂ ಅಪ್ಲಿಕೇಶನ್ ಬಂದು ಪ್ರಿಂಟ್ ಆಗಿಲ್ಲ ಅಂತ. ಸೊ ನಂಗೂ ಕೂಡ ಇದು 8ನೇ ದಿನ. ಸೊ 8ನೇ ದಿನ ಆದ್ಮೇಲೆ ನಾನು ಫೀಸ್ನ ದಟ್ ಮೀನ್ಸ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ತಗೋತಿದ್ದೀನಿ. ಸೊ ಬೇಕಾದ್ರೆ ಫೋಟೋನು ಕೂಡ ಸೈಡಲ್ಲಿ ಹಾಕ್ತೀನಿ. ಸೊ ನಿಮ್ಮ ಅಪ್ಲಿಕೇಶನ್ ಐಡಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ನ ಎಂಟರ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಸಬ್ಮಿಟ್ ಕೊಟ್ರೆ ಅಪ್ಲಿಕೇಶನ್ ಬಂದು ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ, ಸೊ ಎಲ್ಲ ಡೀಟೇಲ್ಸ್ ಕೂಡ ಬರ್ತಾ ಇರುತ್ತೆ ವಿತ್ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಜೊತೆ ಬರುತ್ತೆ ಫ್ರೆಂಡ್ಸ್. ಸೊ ಇಷ್ಟೇ ಅಪ್ಲಿಕೇಶನ್ ಪ್ರಿಂಟ್ ಔಟ್ ತಗೋದು. ಸೊ ಕೆಲವೊಬ್ಬರಿಗೆ ಇನ್ನೂ ಪ್ರಿಂಟ್ ಔಟ್ ಆಗಿಲ್ಲ ಸರ್ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ಸೊ ಖಂಡಿತ ಪ್ರಿಂಟ್ ಔಟ್ ಆಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಇಷ್ಟೇ ಈ ವಿಡಿಯೋ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ JEE ಎಲೆಕ್ಟ್ರಿಕ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ. ಸೊ ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.